ಎಲ್ರಿಗೂ ನಮಸ್ಕಾರ ನಾನು ಶಿವಕುಮಾರ ಅಳಗೋಡು ರನ್ನನ ಸಾಹಸ ಭೀಮ ವಿಜಯ ಅಥವಾ ಕದಾಯುದ್ಧ ಕೃತಿಯ ವಾಚನ ವ್ಯಾಖ್ಯಾನ ಸಂಚಿಕೆಯ ಇಪ್ಪತ್ತ ಐದನೆಯ ದಿನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ ನಿನ್ನೆ ಸಂಚಿಕೆಯಲ್ಲಿ ನಾವು ಗಮನಿಸ್ತಾ ಇದ್ವಿ ಭೀಷ್ಮರಿಂದ ಬೀಳ್ಗೊಂಡು ದುರ್ಯೋಧನ ಏನು ಮಾಡ್ತಾ ಇದ್ದ ಅಂತಂದರೆ ಜಲಮಂತ್ರವನ್ನು ಉಪದೇಶ ಮಾಡ್ಕೊಂಡು ಬಿಟ್ಟು ವೈಶಂಪಾಯನ ಸರೋವರದ ಕಡೆಗೆ ಆಗಮಿಸ್ತಾ ಇದ್ದ ಅದು ಹೇಗೆ ಅಂತಂದರೆ ಬಹಳ ವಿಶೇಷವಾದಂತಹ ಒಂದು ರೀತಿಯಲ್ಲಿ ಪರಮಟ್ಟ ಪಜ್ಜೆ ಇಂ ಅಂದರೆ ಹಿಂದಕ್ಕೆ ಹೋಗಿರುವಂತಹ ಹೆಜ್ಜೆಯನ್ನು ಇರಿಸಿಕೊಂಡು ಕೊಳಕ್ಕೆ ಏನು ಮಾಡ್ತಾರೆ ಅಂತಂದರೆ ಪ್ರವೇಶವನ್ನು ಮಾಡುವಂತಹ ಒಂದು ಸನ್ನಿವೇಶದವರೆಗೆ ನಿನ್ನೆಯ ದಿನ ನಾವು ನಿಲ್ಲಿಸಿದ್ವಿ ಇವತ್ತು ಅದರ ಮುಂದಿರುವಂತಹ ಭಾಗಗಳನ್ನು ಗಮನಿಸೋಣ ಪದ್ಯ ಸಂಖ್ಯೆ ಹತ್ತು ಆಗಿತ್ತು ನಿನ್ನೆ ಆ ಬಳಿಕ ಒಂದು ಸಣ್ಣ ವಚನ ಇದೆ ಅಂತೂ ಸರೋವರಮನ್ ಎಯ್ದಿ ಒಂದಾಗಳು ಹೀಗೆ ಬಹಳ ಸೊಗಸಾಗಿ ಚೆನ್ನಾಗಿ ಐದಿ ಒಂದಾಗಳಂದರೆ ಚೆನ್ನಾಗಿ ಬಂದು ಆ ಸರೋವರದ ಕಡೆಗೆ ಸೊಗಸಾಗಿ ಬಂದುಬಿಟ್ಟು ದುರ್ಯೋಧನ ಏನು ಮಾಡ್ತಾನೆ ಅಂತಂದರೆ ನಿಲ್ತಾನೆ ಅವಾಗ ಆ ರನ್ನ ಕವಿ ಏನು ಮಾಡ್ತಾನೆ ಅಂತಂದರೆ ಆ ವೈಶಂಪಾಯನ ಸರೋವರ ಅಥವಾ ದ್ವೈಪಾಯನ ಸರೋವರ ಏನಿದೆ ಅದು ಯಾವ ರೀತಿಯಲ್ಲಿ ಇದೆ ಅನ್ನುವಂತಹ ಒಂದು ವರ್ಣನೆಯನ್ನು ಮಾಡ್ತಾನೆ ಬಹಳ ಅದ್ಭುತವಾಗಿದೆ ನಾವು ಗಮನಿಸಬೇಕಾದ ಸಂಗತಿ ಏನು ಅಂತಂದರೆ ಈ ಕಾವ್ಯಗಳಲ್ಲಿ ಅಷ್ಟಾದಶ ವರ್ಣನೆಗಳು ಅಂತ ಒಂದು ಬರ್ತದೆ ಅಷ್ಟಾದಶ ವರ್ಣನೆ ಅಂತಂದರೆ ಹದಿನೆಂಟು ರೀತಿಯಾಗಿರುವಂತಹ ವರ್ಣನೆಗಳನ್ನು ಮಹಾಕಾವ್ಯಗಳಲ್ಲಿ ಮಾಡಲೇಬೇಕು ಅನ್ನುವಂತಹ ಒಂದು ನಿಯಮ ಅನ್ನುವಂಥದ್ದು ಆ ಕಾಲಘಟ್ಟದಲ್ಲಿ ಇತ್ತು ಬಹಳ ಮುಖ್ಯವಾಗಿ ವನದ ವರ್ಣನೆ ಅರಣ್ಯದ ವರ್ಣನೆ ನಗರಗಳ ವರ್ಣನೆ ಸಮುದ್ರದ ವರ್ಣನೆ ಆ ಬಳಿಕ ವೇಶ್ಯಾಗೃಹದ ವರ್ಣನೆ ಹೀಗೆ ಒಟ್ಟು ಹದಿನೆಂಟು ರೀತಿಯಾಗಿರುವಂಥ ಸೂರ್ಯಾಸ್ತದ ವರ್ಣನೆ ಆಮೇಲೆ ಚಂದ್ರೋದಯದ ವರ್ಣನೆ ಈ ಬಗೆಯ ಹದಿನೆಂಟು ವರ್ಣನೆಗಳನ್ನೆಲ್ಲ ಕಾವ್ಯದಲ್ಲಿ ತರಬೇಕು ಅನ್ನುವಂಥ ಒಂದು ನಿಯಮ ಆ ಕಾಲದಲ್ಲಿತ್ತು ಅದನ್ನು ಅಷ್ಟಾದಶ ವರ್ಣನೆ ಅಂತೇಳಿ ಕರಿತೇವೆ ಇಲ್ಲಿಯೂ ಕೂಡ ಈ ರನ್ನ ಕವಿ ಏನು ಮಾಡ್ತಾ ಅಂತಂದರೆ ಅಷ್ಟು ಸುಮನೋಹರವಾಗಿರುವಂತಹ ನಮ್ಮ ಇಡೀ ಕನ್ನಡ ಸಾಹಿತ್ಯದಲ್ಲಿಯೇ ಈ ವೈಶಂಪಾಯನ ಸರೋವರದಂತಹ ರೀತಿಯ ವರ್ಣನೆಗಳು ಮತ್ತೆಲ್ಲೂ ನಮಗೆ ಸಿಗೋದಿಲ್ಲ ಅಷ್ಟು ಸೊಗಸಾದಂಥ ಒಂದು ಸರೋವರ ಆದಿದ್ದರೆ ಈ ವೈಶಂಪಾಯನ ಸರೋವರ ಅನ್ನುವಂಥ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅದನ್ನು ರನ್ನ ಕವಿ ಯಾವ ರೀತಿಯಲ್ಲಿ ವರ್ಣಿಸ್ತಾನೆ ಅಂತ ಗಮನಿಸಿ ಗಗನಂ ಬಿಳಿದೋ ಮೇಣ್ ನೆಲಕ್ಕೆ ನೆಲನೆಯಂ ಪತ್ತಿತ್ತೋ ಮೇಣ್ ಇಲ್ಲಿ ಪನ್ನಗ ವೃಂದಾರಕರ್ ಎಂದಂ ಇರ್ಪ ಬಿಲನೋ ಮೇಣ್ ಇಲ್ಲಿ ದಿಂಗ್ನಾಗರಾಜಿಗೆ ಮೇಯ್ಗೆರ್ಚಿ ಕೊಳಲ್ಕೆ ಅಜಂ ಸಮೇದ ತೋಯೋದ್ದೇಶಮೋ ಸಂದೆಯಂ ಬಗೆಗೆ ಆದತ್ತು ಎನಿಸಿರಿದುದು ಏಂ ಪಿರಿದೋ ವೈಶಂಪಾಯನ ಆಬ್ಜಾ ವೈಶಂಪಾಯನ ಆಬ್ಜಾಕರಂ ಇದು ರನ್ನ ಕವಿ ಮಾಡ್ತಾ ಇರುವಂಥ ವರ್ಣನೆ ಗಮನಿಸಿ ಅದು ಎಷ್ಟು ಸೊಗಸಾಗಿದೆ ಅಂತ ಗಗನಂ ಬಿಳಿದುದು ಆ ವೈಶಂಪಾಯನ ಸರೋವರವನ್ನು ನೋಡ್ತಾ ಇದ್ದಾಗ ಕವಿ ರನ್ನನಿಗೆ ಅನ್ನಿಸ್ತು ಅಂತಂದ್ರೆ ಗಗನ ಆಕಾಶವೇ ನೆಲಕ್ಕೆ ಬಿದ್ದು ಕೂಡಲೇ ಭೂಮಿ ಅದರ ಭಾರವನ್ನು ತಡೆದುಕೊಳ್ಳಿಕ್ಕಾಗದೆ ಒಂದಿಷ್ಟು ಹೊಂಡ ಅಥವಾ ಒಂದಿಷ್ಟು ಜಾಗ ಒಳಗಡೆ ಬಿದ್ದು ಹೋದಾಗ ಹೇಗಾಗತ್ತೆ ಆ ರೀತಿಯಲ್ಲಿ ಏನಾದರೂ ಆಗಿಬಿಟ್ಟಿದೆಯೋ ಈ ಸರೋವರ ಅಂತವನಿಗೆ ಭಾಸವಾಗ್ತಿದೆ ಆ ಬಳಿಕ ನೆಲಕ್ಕೆ ನೆಲನೇಮ್ ಪತ್ತಿತ್ತು ನೆಲಕ್ಕೆ ನೆಲವೇ ಮೇಲಕ್ಕೆ ಎದ್ದು ಬಿಟ್ಟು ಅದಿಷ್ಟು ಜಾಗ ಮಾತ್ರ ಅವಕಾಶವಾಗಿ ಆ ಅಥವಾ ಸ್ಪೇಸ್ ಅನ್ನುವಂಥದ್ದಲ್ಲಿ ಉಳ್ಕೊಂಡ್ಬಿಟ್ಟಿದೆಯೋ ಅಥವಾ ಮೇಣ್ ಇಲ್ಲಿ ಪನ್ನಗ ವೃಂದಾರಕರ್ ಎಂದೂ ಇರ್ಪ ಬಿಲನು ಪನ್ನಗ ಅಂತಂದರೆ ಹಾವುಗಳು ಪಾತಾಳ ಲೋಕ ಅಂತ ನಾವು ಏನು ಕರಿತೇವೆ ಬಹಳ ಮುಖ್ಯವಾಗಿ ಮೂರು ಲೋಕಗಳು ಪಾತಾಳ ಲೋಕ ಭೂಲೋಕ ಜೊತೆಗೆ ದೇವಲೋಕ ಅನ್ನುವಂಥದ್ದು ಅದಲ್ಲದೆ ಹದಿನಾಲ್ಕು ಲೋಕಗಳು ಅನ್ನುವಂಥ ರೀತಿಯಲ್ಲೂ ಗುರುತಿಸುವುದನ್ನು ಗಮನಿಸ್ತೇವೆ ಈ ಭೂಲೋಕದಕ್ಕಿಂತ ಕೆಳಗಡೆ ಬಹಳ ಮುಖ್ಯವಾಗಿ ಸಮುದ್ರದ ಆಳದಲ್ಲಿರುವಂತಹ ಪಾತಾಳ ಲೋಕ ಅಂಥೇಳಿ ಗಮನಿಸ್ತೇವೆ ಅಲ್ಲಿ ಈ ನಾಗಗಳ ಸಂಕುಲ ಅನ್ನುವಂಥದ್ದು ಇರುವಂಥದ್ದು ಈ ನಮ್ಮ ತುಳುನಾಡಿನಲ್ಲಿ ಪರಶುರಾಮ ಸೃಷ್ಟಿಯ ಕುರಿತಾಗಿ ಗಮನಿಸುವಾಗ ಅದು ಇನ್ನೂ ಹೆಚ್ಚು ಆಪ್ತ ಆಗ್ತಾ ಹೋಗುವುದನ್ನು ನಾವು ಗಮನಿಸ್ತೇವೆ ಇದನ್ ಏನ್ ಹೇಳ್ತಿದ್ದಾರೆ ಇಲ್ಲಿ ಅಂತಂದ್ರೆ ಪನ್ನಗ ವೃಂದಾರಕರು ಪನ್ನಗದ ಸಮೂಹ ವೃಂದಾರಕರು ವೃಂದಾರಕರು ಅಂತಂದರೆ ದೇವತೆಗಳು ಅನ್ನುವಂಥ ಅರ್ಥ ಕೂಡ ಉಂಟು ಇಲ್ಲಿ ಪನ್ನಗಗಳ ನಾಗರಗಳ ಅಥವಾ ನಾಗರ ಹಾವಿನ ಸಮೂಹ ಅನ್ನುವಂತಹದ್ದು ಯಾವಾಗಲೂ ಎಂದೂ ಇರ್ಪ ಬಿಲನು ಯಾವಾಗಲೂ ವಾಸ ಮಾಡ್ತಾ ಇರುವಂತಹ ಒಂದು ಬಿಲವೋ ಇದು ಅಂಥೇಳಿ ಅವನಿಗೆ ಅರ್ಥ ಆಗ್ತಿಲ್ಲ ಆ ಬಳಿಕ ಮೇ ಇಲ್ಲಿ ದಿಂಗ್ನಾಗರಂ ಆಜಿಗೆ ಮೇಯೊಚ್ಚಿಕೊಳ್ಳಲಿಕ್ಕೆ ಅಜಂ ಸಮಯದ ತೋಯೋದ್ದೇಶಮೋ ಅಂದರೆ ಈ ದಿಗ್ಗಜಗಳು ದಿಗ್ಗಜಗಳು ಅಂತ ನಾವು ಏನು ಕರಿತೇವೆ ಅವು ಈ ಆನೆಗಳು ಕ್ರೀಡಿಸುವುದಕ್ಕೆ ಬಹಳ ಪ್ರಮುಖವಾಗಿ ಈ ಸರೋವರದಲ್ಲಿ ಕ್ರೀಡಿಸುತ್ತವೆ ಅನ್ನುವಂತಹ ಸಂಗತಿಗಳನ್ನು ನಾವು ಗಮನಿಸುವಂತಹ ಸಂದರ್ಭದಲ್ಲಿ ಆನೆಗಳು ಮೈಯನ್ನು ಮೈಯನ್ನು ತೊಳೆದುಕೊಳ್ತಾ ಮೈನ ಕೊಳೆಗಳನ್ನು ತೆಗೆದುಕೊಳ್ಳುತ್ತಾ ಬಹಳ ವಿ ಅವರು ಕ್ರೀಡಿಸುವುದಕ್ಕೋಸ್ಕರವಾಗಿ ಅಜಂ ಸಮಯದ ತೋಯೋದ್ದೇಶ್ ಅಜ ಅಂತಂದರೆ ಬ್ರಹ್ಮ ಅನ್ನುವಂಥ ಅರ್ಥ ಆನೆಗಳಿಗೋಸ್ಕರವಾಗಿ ಸಪ್ರೇಟಾಗಿ ಮಾಡಿರುವಂತಹ ಸ್ವಿಮ್ಮಿಂಗ್ ಪೂಲೋ ಇದು ಅನ್ನುವಂತಹ ರೀತಿಯಲ್ಲಿ ಆ ಕವಿ ಯೋಚನೆ ಮಾಡ್ತಿದ್ದೇನೆ ತೋಯ ಅಂತಂದರೆ ನೀರು ತೋಯೋದ್ದೇಶ ಅದಕ್ಕೋಸ್ಕರವಾಗಿ ಮಾಡಿರುವಂತಹ ಈ ಕೊಳವೋ ಅಥವಾ ಸಮುದ್ರವೋ ಸರೋವರವೋ ಅಂತ ಹೇಳ್ತಾ ಸಂದೇಯಂ ಬಗೆಗಾದು ಸಂದೆಯ ಏನು ಅಂತ ಅವನಿಗೆ ಸಂಶಯ ಆಗ್ತದೆ ಯಾವುದು ಅಂತ ಅವನಿಗೆ ನಿಖರವಾಗಿ ಕ್ಲಾರಿಟಿಯಿಂದ ಅವನಿಗೆ ಹೇಳಲಿಕ್ಕೆ ಆಗ್ತಲ್ಲ ಕ್ಲಾರಿಟಿ ಇಲ್ಲ ಯಾವುದು ಅಂತ ಹೇಳಿದ್ರೆ ಸಂದೆಯಂ ಬಗೆಗೆ ಆದತ್ತು ಎನಿಸಿರದ್ದು ಏನು ಪಿರಿದೋ ಕೊನೆಯಲ್ಲಿ ಅವನು ಹೇಳ್ತಾನೆ ಏಮ್ ಪಿರಿದೋ ಅಯ್ಯೋ ಇದು ಎಷ್ಟು ದೊಡ್ಡದಪ್ಪ ಇದು ಅಂತ ನಮಗೆ ಈ ಸಮುದ್ರವನ್ನು ನೋಡುವಾಗ ನಾವು ಎಷ್ಟು ದೂರಕ್ಕೆ ದೃಷ್ಟಿಯನ್ನು ಹಾಯಿಸ್ತೇವೋ ಅಷ್ಟೂ ದೂರಕ್ಕೆ ಸಮುದ್ರ ಇದ್ದ ಹಾಗೆ ಕಾಣುತ್ತೆ ಅಂದರೆ ಸಮುದ್ರ ಅನ್ನುವಂಥದ್ದು ಅನಂತ ಅದು ನಮಗೆ ಅದರ ಅಂತ ಅಂತ ಅಂದರೆ ಗಡಿ ಗಡಿ ಅಥವಾ ಮೇರೆ ಎನ್ನುವಂಥದ್ದು ಅದ್ರ ಗ ಮಿತಿ ನಮಗೆ ಗೊತ್ತಿಲ್ಲ ಎಷ್ಟು ದೂರಕ್ಕೆ ಹೋದರೂ ಕಾಣಿಸ್ತಾ ಹೋಗುತ್ತೆ ಆಕಾಶವೂ ಹಾಗೆ ಸಮುದ್ರವೂ ಹಾಗೆ ಇಲ್ಲಿಯೂ ಈ ಸರೋವರ ಅಥವಾ ವೈಶಂಪಾಯನ ಸರೋವರವೂ ಕೂಡ ಏನಾಗ್ತಿದೆ ಅಂತಂದರೆ ಏನ್ ಪಿರಿದೋ ಇದು ಎಷ್ಟು ದೊಡ್ಡದಾಗಿದೆಯಪ್ಪ ಅಂತ ಹೇಳ್ಕೊಳ್ತಾ ಏನ್ ಪಿರಿದೋ ವೈಶಂಪಾಯನ ಅಬ್ಜಾಕರ ವೈಶಂಪಾಯನ ಸರೋವರ ಎಷ್ಟು ದೊಡ್ಡದಾಗಿದೆಯಪ್ಪ ಅಂತ ಪಂಪ ಈ ಸಂದರ್ಭವನ್ನು ವರ್ಣಿಸುವಾಗ ಅಲ್ಲಿ ಹೇಳ್ತಾನೆ ಏನಂತಂದರೆ ಇದು ಪಾತಾಳ ಬಿಲಕ್ಕೆ ಬಾಗಿಲಿದ್ದ ಹಾಗೆ ಅಂತೇಳಿ ಹೇಳ್ತಾನೆ ಅಂದರೆ ಪಾತಾಳಕ್ಕೆ ಹೋಗೋದಕ್ಕೆ ಈ ಸರೋವರ ಏನಿದೆ ಅದು ಥರ ಎಂಟ್ರೆನ್ಸ್ ಗೇಟ್ ಇದ್ದ ಹಾಗೆ ಅಲ್ಲಿ ಹೋಗಿಬಿಟ್ರೆ ಸೀದಾ ಪಾತಾಳಕ್ಕೆ ಹೋಗುತ್ತೆ ಅಷ್ಟು ಸೊಗಸಾಗಿದೆ ಪಾತಾಳ ಬಿಲವನ್ನು ಸೇರುವಂತಹ ಒಂದು ಬಿಲದ ಆಗಿದೆ ಅಂಥೇಳಿ ಪಂಪನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದಲ್ಲಿ ಇದೇ ಪದ್ಯವನ್ನು ಈ ಬಗೆಯಲ್ಲಿ ಅವನು ಏನು ಮಾಡ್ತಾನೆ ಅಂತಂದರೆ ವರ್ಣಿಸ್ತಾನೆ ಪಂಪನಿಂದಲೇ ಏನು ಮಾಡಿದ್ದಾನೆ ಅಂತಂದರೆ ಒಂದಿಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬಿಟ್ಟು ನನ್ನ ಈ ಥರ ದೃಷ್ಟಿಕೋನದಲ್ಲಿ ಬರೆದಿದ್ದಾನೆ ಅನ್ನೋದು ಸ್ಪಷ್ಟ ಆಗುತ್ತೆ ಆ ಬಳಿಕ ಅಂತೂ ಗಂಭೀರ ನೀರಾಕರಂ ಇರ್ಪಂತೆ ಇರ್ದ ಕಮಲಾಕರಮಂ ನೋಳದಲ್ಲಿ ಅಂದರೆ ಗಂಭೀರ ನಾವು ಕರೆಯುವಂಥದ್ದೇ ಹಾಗೆ ಸಮುದ್ರ ಗಾಂಭೀರ್ಯ ಅನ್ನುವಂಥದ್ದನ್ನೇ ನಾವು ಕರೆಯುವಂಥದ್ದು ಅದ ಸಮುದ್ರಗಳ ಅಲೆಗಳು ಮೇಲಕ್ಕೆ ಏರುವಂಥದ್ದು ಕೆಳಕ್ಕೆ ಕಿಳಿಯುವಂಥ ಸಂದರ್ಭದಲ್ಲಿ ಆ ಶಬ್ದ ಉಂಟಾಗತ್ತಲ್ವ ಅಂತಹ ಒಂದು ಗಂಭೀರತೆ ಅಷ್ಟು ಗಂಭೀರವಾಗಿರಿದಂತಹ ಸರೋವರವನ್ನು ನೋಳದಲ್ಲಿ ಆ ದುರ್ಯೋಧನ ಮಾ ಏನು ಮಾಡ್ತಾನೆ ಅದು ನೋಡ್ತಾನೆ ಮುಂದಿನ ಪದ್ಯ ಬಹಳ ಬಹಳ ಸೊಗಸಾಗಿರುವಂತಹ ಪದ್ಯ ನೋಡಿಯೇ ಸರೋವರ ಅಥವಾ ಸರೋವರದಲ್ಲಿ ಒಳಗಿರುವಂತಹ ಕೆಲವು ಜೀವಿಗಳು ಜಲಚಲಗಳು ಏನು ಮಾಡ್ತವೆ ಅಂತಂದರೆ ದುರ್ಯೋಧನ ಅಲ್ಲಿ ಬಂದಿದ್ದಾನೆ ಅಂತ ಗೊತ್ತಾಗ್ಬಿಟ್ಟು ಅವನಿಗೆ ಒಂದು ರೀತಿಯ ಪ್ರತಿಕ್ರಿಯೆಯನ್ನು ಕೊಡುವಂಥ ಅಥವಾ ನೀನು ನಡಿ ಇಲ್ಲಿಂದ ಇಲ್ಲಿಗೆ ಬರಬೇಡ ನೀನು ಅನ್ನೋದನ್ನು ಹೇಳುವಂಥ ಒಂದು ಘಟನೆ ಇಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ನಾವು ಭಾಳ ಮುಖ್ಯವಾಗಿ ದುರ್ಗಸಿಂಹನ ಪಂಚತಂತ್ರದಲ್ಲಿ ಈ ಪ್ರಾಣಿಗಳೆಲ್ಲ ಮಾತಾಡುವಂತಹ ಸಂಗತಿಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಅಲ್ಲಿ ಪಂಚತಂತ್ರಗಳು ಭೇದ ತಂತ್ರ ಮಿತ್ರ ಕಾರ್ಯ ಪರೀಕ್ಷಾ ಪ್ರಕರಣ ಈ ಥರದ ಒಟ್ಟು ಐದು ತಂತ್ರಗಳನ್ನು ಹೆಣಿತಾನೆ ಮನುಷ್ಯರು ಮಾತ್ರ ಮಾತಾಡೋದಲ್ಲ ಪ್ರಾಣಿಗಳು ಮಾತಾಡ್ತವೆ ಅನ್ನುವಂಥ ಭಾಳ ಸೊಗಸಾಗಿರುವಂತಹ ಕೃತಿ ದುರ್ಗಸಿಮನ ಪಂಚತಂತ್ರ ಕನ್ನಡದ್ದದು ಇಲ್ಲೂ ಕೂಡ ಆ ಸರೋವರದ ಒಳಗಡೆ ಇರುವಂತಹ ಜೀವಿಗಳು ಅಥವಾ ಸರೋವರ ಏನು ಮಾಡುತ್ತೆ ಅಂದರೆ ದುರ್ಯೋಧನ ಬರ್ತಾ ಇದ್ದಾನಲ್ಲ ಅಂಥೇಳಿ ಅವನನ್ನು ವೆಲ್ಕಮ್ ಮಾಡ್ತಾ ಇಲ್ಲ ಅವನನ್ನು ನೆಡಿನೀನು ಅಂಥೇಳಿ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಿರುವಂತಹ ಮಾತುಗಳನ್ನು ಆಡಿದ ಹಾಗೆ ಅನುಭವಕ್ಕೆ ಬರುತ್ತೆ ನೋಡಿ ಕುರುಪತಿ ನಿನ್ನ ಪೊಕ್ಕ ತೊರೆಗೊಳ್ ಮೊದಲಾಗಿಯೇ ಬತ್ತು ತಿರ್ಪವು ಈ ದೊರೆಯ ದುರಾತ್ಮನಂ ಕಳನನ್ ಆನ್ ಒಳಕೊಂಡೊಡೆ ಭೀಮನ್ ಈ ಸರೋವರ ಮುಮನ್ ಯಮ್ಮ ಕದಡುಗುಂ ಪುಗದಿರ್ ತೊಲಗು ಎಂದು ಬಗ್ಗಿ ಪಂತಿರೆ ನಗೆದು ಅತ್ತ ಅನೇಕ ಬಕ ಕೋಕ ಮರಾಳ ವಿಹಂಗಮನಸ್ವಂ ವಿಹಂಗಮ ಸ್ವಮ ವಿಹಂಗಮ ಸ್ವನಂ ಇಲ್ಲಿ ಬಹಳ ಅದ್ಭುತವಾಗಿರುವಂತಹ ಸಂಗತಿಯನ್ನು ಹೇಳ್ತಿದ್ದೇನೆ ಅಂತ ನಾನು ತಿಳಿಸಿದೆ ಗಮನಿಸಿ ಕುರುಪತಿ ಆ ಕುರುಕುಲಕ್ಕೆ ಒಡೆಯನಾಗಿರುವಂತಹ ದುರ್ಯೋಧನ ಆ ಸಮುದ್ರದ ಹತ್ರ ಸರೋವರದ ಹತ್ರಕ್ಕೆ ಬಂದು ಕೂಡಲೇ ಅವರು ಆ ಸರೋವರದ ಒಳಗಿದ್ದಂತಹ ಜೀವಿಗಳೆಲ್ಲ ಮಾತಾಡ್ತವೆ ಅಂತ ನೋಡಿ ಅಥವಾ ಮಾತಾಡಿದ ಹಾಗೆ ಅನುಭವಕ್ಕೆ ಬರುತ್ತೆ ನೋಡಿ ಗುರುಪತಿ ನಿನ್ನ ಪೊಕ್ಕ ತೊರೆಗಳು ನಿನ್ನ ಪೊಕ್ಕ ಅಂತಂದರೆ ಇಲ್ಲಿ ನೀನು ಹೊಕ್ಕ ಅನ್ನುವಂಥ ಅರ್ಥವನ್ನು ನಾವು ಮಾಡ್ಕೊಳ್ಬೇಕಿಲ್ಲಿ ನೀನು ಹೊಕ್ಕ ತೊರೆಗಳು ನೀನು ಪ್ರವೇಶ ಮಾಡ್ತಾ ಇರುವಂಥ ಈ ಸರೋವರ ಏನಿದೆ ಅದು ಮೊದಲಾಗಿಯೇ ಬತ್ತುತ್ತಿರುಪವು ಇಲ್ಲಿವರೆಗೆ ನಾವೇನು ಆರಾಮಾಗಿ ಚೆನ್ನಾಗಿ ಖುಷಿಯಿಂದ ಆಡ್ಕೊಂಡು ಓಡ್ಕೊಂಡಿದ್ವಿ ಈ ಸರೋವರದಲ್ಲಿ ನೀನು ಬರ್ತಾ ಇದೆಯಲ್ವ ನೀನು ಬರ್ತಾ ಇರೋದನ್ನು ಗಮನಿಸಿ ನೀನು ಈ ಸರೋವರವನ್ನು ಪ್ರವೇಶ ಮಾಡ್ತಿದ್ದೀಯ ಅನ್ನುವಂಥ ಕಾರಣಕ್ಕಾಗಿ ಮೊದಲಾಗಿಯೇ ಬತ್ತುತ್ತಿರ್ಪವು ಈ ಸರೋವರದ ನೀರೆಲ್ಲ ಏನಾಗ್ತಿದೆ ಅಂತಂದರೆ ಈ ವಿಶೇಷವಾಗಿರುವಂತಹ ಬಿಸಿಲಿಗೆ ಎಲ್ಲ ನೀರೆಲ್ಲ ಇಂಗಿ ಹೋಗುವಂಥ ಸಂದರ್ಭವನ್ನು ನಾವು ಅಲ್ವಾ ಏಪ್ರಿಲ್ ಮೇ ತಿಂಗಳಲ್ಲಿ ನೀರೇ ಇಲ್ಲದೆ ಇರುವಂಥ ಸಂದರ್ಭವನ್ನು ನಾವು ಗಮನಿಸ್ತಾ ಇರ್ತೇವೆ ಇಲ್ಲೂ ಕೂಡ ದುರ್ಯೋಧನ ಬರ್ತಿದ್ದಾನೆ ಅಂಥೇಳಿ ಸರೋವರದ ನೀರೆಲ್ಲ ಬತ್ತುತ್ತಿರ್ಪವು ಈ ದೊರೆಯ ದುರಾತ್ಮ ಅದನ್ನು ಗಮನಿಸ್ಬೇಕು ನಾವು ಅವನನ್ನು ವಿಶೇಷಣವನ್ನು ಬಳಸಿ ಹೊಗಳ್ತಾ ಇಲ್ಲ ಈ ದೊರೆಯ ದುರಾತ್ಮನನು ಇವನು ಇವನಷ್ಟು ಕೆಟ್ಟವನ್ನ ಯಾರೂ ಇಲ್ಲ ಯಾಕಂತಂದರೆ ಈ ಎಲ್ಲ ಸಂಗತಿಗಳನ್ನು ಕೂಡ ಅವು ಮಾತಾಡ್ತಾ ಇರುವಂಗೆ ಕಾಣಿಸ್ತಿದೆ ಎಲ್ಲರನ್ನು ನಾಶ ಮಾಡಿದವನು ನೆಲಕ್ಕೋಸ್ಕರವಾಗಿ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದವನು ಅಂತ ಹೇಳಿ ಈ ದೊರೆಯ ದುರಾತ್ಮನ ಖಳನನ್ ಇದೊಂದೇ ಶಬ್ದ ಸಾಕು ಅವನನ್ನು ಸಂಬೋಧಿಸ್ಲಿಕ್ಕೆ ಕೆಟ್ಟವನು ಕಳನನ್ ಆನ್ ಒಳಗೊಂಡೊಡೆ ಇಂತಹ ದುಷ್ಟ ಕಾರ್ಯವನ್ನೇ ಮಾಡಿರುವಂತಹ ದುರಾತ್ಮನನ್ನು ದುರುಳನನ್ನು ನಾನು ಒಳಗೊಂಡಡೆ ಇವನನ್ನು ಒಳಗೆ ಬರಲಿಕ್ಕೆ ಬಿಟ್ಟರೆ ಇವನಿಗೆ ಒಳಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ರೆ ಏನಾಗುತ್ತೆ ಅಂತ ಕೇಳಿದೆ ನೋಡಿ ಗಮನಿಸಿ ಭೀಮನ್ ಈ ಮುಮನ್ ಯಮ್ಮಮಮ್ ಕದಡುಗುಮ್ ಎಂಥ ಅದ್ಭುತವಾಗಿರುವಂತಹ ಮಾತುಗಳನ್ನು ಗಮನಿಸಿ ಸರೋವರಕ್ಕೆ ಬರೋದಕ್ಕೆ ಇವನಿಗೆ ಬಿಟ್ಕೊಂಡ್ರೆ ಒಂದು ಸರೋವರ ಬತ್ತಿ ಹೋಗ್ತಾ ಇದೆ ಅನ್ನುವಂಥದ್ದು ಒಂದು ಸಂಗತಿ ಇನ್ನೊಂದು ಆ ಭೀಮನ ಕುರಿತಾಗಿ ಇವರಿಗಿರುವಂತಹ ಭಯ ಅಥವಾ ಆ ಭೀಮನ ಕುರಿತಾಗಿ ಸರೋವರಕ್ಕಿರುವಂತಹ ಭಯ ಅದು ಹೇಳುತ್ತೆ ಭೀಮ ಈಗಾಗಲೇ ಪ್ರತಿಜ್ಞೆ ಮಾಡಿದ್ದಾರೆ ತಾಯಿಯೇ ಗರ್ಭವನ್ನು ಹೊಕ್ಕಿದ್ರು ನಾನು ಬಿಡೋದೆಲ್ಲ ನಿನ್ನನ್ನು ಹುಡುಕಿ ನಿನ್ನನ್ನು ಸಾಯಿಸ್ತೇನೆ ಅಂಥೇಳಿ ಹಾಗಾಗಿ ಇವನನ್ನು ನಾನು ಒಳಗೊಂಡ ನಾನೇನಾದ್ರೂ ಇವನನ್ನು ಒಳಗಡೆ ಸೇರಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಭೀಮನ್ ಈ ಸರೋವರಮನ್ ಎಮ್ಮಮಮಮ್ ಸರೋವರವನ್ನು ಜೊತೆಯಲ್ಲಿ ನಮ್ಮನ್ನು ನಮ್ಮನ್ನು ಅಂತಂದರೆ ಆ ಸರೋವರದಲ್ಲಿರುವಂತಹ ಜೀವಿಗಳು ಜಲಚರಗಳು ಸರೋವರವನ್ನು ಜೊತೆಗೆ ಎಮ್ಮಮಮ್ ಕದಡುಗುಂ ಅವನ ಆ ರೌದ್ರಾವತಾರವನ್ನು ಗಮನಿಸಿದವೆ ಆ ಪ್ರಾಣಿಗಳು ಜೊತೆಯಲ್ಲಿ ಪಕ್ಷಿಗಳು ಸರೋವರ ಕೂಡ ದುಶ್ಯಾಸನನ್ನು ಕೊಲ್ಲುವಂತಹ ಆರ್ಭಟವನ್ನು ಹಾಗಾಗಿ ನಮ್ಮನ್ನು ಕೂಡ ಕದಡಿ ಬಿಡ್ತವೆ ಸರೋವರವನ್ನು ಕದಡಿ ಬಿಡ್ತವೆ ಅಂಥೇಳಿ ಯೋಚನೆ ಮಾಡಿಕೊಂಡು ದುರ್ಯೋಧನ ಹೇಳ್ತವೆ ಪುಗದಿರ್ ಯಾವ ಕಾರಣಕ್ಕೂ ನೀನು ಒಳಗೆ ಬರಬೇಡ ನಿನಗಿಲ್ಲಿ ನಾವು ನೋ ಪಾರ್ಕಿಂಗ್ ಅಂತ ಹೇಳ್ತೇವೆ ಅಲ್ವಾ ಹಾಗಾಗಿ ನೋ ಎಂಟ್ರಿ ಯಾವ ಕಾರಣಕ್ಕೂ ನಿನಗೆ ಬರೋದಕ್ಕೆ ಅವಕಾಶ ಇಲ್ಲ ಪುಗದಿರ್ ತೊಲಗು ಅಷ್ಟೇ ಅಲ್ಲ ಬರಬೇಡ ಅಂತ ಹೇಳ್ತಿರೋದಲ್ಲ ತೊಲಗು ಆ ಶಬ್ದವನ್ನು ಗಮನಿಸಿ ನಾವು ಇಲ್ಲಿಂದ ಹೋಗು ಅನ್ನೋದಕ್ಕೆ ಬೇರೆ ಬೇರೆ ರೀತಿ ಶಬ್ದವನ್ನು ಬಳಸ್ಬೋದು ಇಲ್ಲಿಂದ ಹೋಗು ಚಿತ್ತೈಸು ಬಿಜಯಂಗೈ ಇಂಥ ಬೇರೆ ಬೇರೆ ಶಬ್ದಗಳನ್ನೆಲ್ಲ ಬಳಸ್ಬೋದು ನೆಡೆ ಹೀಗೆ ತೊಲಗು ಅನ್ನುವಂತಹ ಶಬ್ದ ಭಾಳ ಒಂದು ರೀತಿಯ ಹಿಂಸೆ ಏನು ಮಾಡುವಂಥದ್ದು ಅದಕ್ಕಿಂತ ಹೀನಾಯವಾಗಿರುವಂತಹ ಶಬ್ದ ಏನೊಂದು ಇಲ್ಲ ಅಂತ ತೊಲಗು ಅಂತ ನಾವು ಅಲ್ವಾ ಅಂದರೆ ಅಷ್ಟು ನಿಕೃಷ್ಟವಾಗಿ ಬಳಸುವಂಥ ಒಂದು ಶಬ್ದ ಅದನ್ನೇ ಇಲ್ಲಿ ಭಾಳ ವಿಶೇಷವಾಗಿ ಪ್ರಯೋಗ ಮಾಡ್ತಿದ್ದೆ ನೆರನ್ನು ಗಮನಿಸಿ ಅಂದರೆ ಒಂದು ಪದವನ್ನು ಬಳಸುವಂಥದ್ದು ಕೂಡ ಅದು ಎಷ್ಟು ಅಂತ ಇಲ್ಲಿ ಬೇರೆ ಮೂರು ಮಾತ್ರೆ ಪೊಗ ತೊಲಗು ಮೂರು ಮಾತ್ರೆ ಮೌಲ್ಯ ಇರುವಂಥದ್ದು ಅದರ ಬದಲು ಅಂತ ಬಳಸೋದಿತ್ತು ಬೇರೆ ಅಥವಾ ಅಂತ ಬಳಸೋದಿತ್ತು ಯಾವುದನ್ನು ಬಳಸದೆ ತೊಲಗು ಅಂತ ಹೇಳಿ ಬಳಸ್ತಾನೆ ಇದು ಬಹಳ ವಿಶೇಷವಾಗಿರುವಂಥ ಒಂದು ಸಂಗತಿ ತೊಲಗು ಎಂದು ಬಗ್ಗಿ ಪಂಥರೆ ಅವನನ್ನು ಓಡಿಸುವ ಹಾಗೆ ಯೋಚನೆ ಮಾಡಿಕೊಳ್ತಾ ನಗೆದತ್ತು ಅನೇಕ ಒಂದೆರಡಲ್ಲ ನೋಡಿ ಅನೇಕ ಬಕ ಬಕ ಪಕ್ಷಿಗಳು ಕೋಕ ಕೋಕ ಅಂತಂದರೆ ಇಲ್ಲಿ ಭಾಳ ಮುಖ್ಯವಾಗಿ ನಮಗೆ ಗಮನಿಸಬೇಕಾದ ಸಂಗತಿ ಏನು ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅದೇನು ಅಂತಂದರೆ ಬಕ ಪಕ್ಷಿಗಳ ಜೊತೆಯಲ್ಲಿ ಕೋಕ ಪಕ್ಷಿ ಅಂತೇಳಿ ಗಮ ಗಮನಿಸ್ತಾರೆ ಆ ಬಳಿಕ ಮರಾಳ ಮರಾಳ ಅಂತಂದರೆ ಇದು ದುಂಬಿ ಸಾರಿ ದು ಮರಾಳ ಅಂತಂದರೆ ಹಂಸಗಳು ಮರಾಳ ಅನ್ನುವಂಥ ರೀತಿಯಲ್ಲಿ ಆ ಅಂಚೆ ಅಂಚೆ ಅನ್ನುವಂಥದ್ದು ಭಾಳ ಪ್ರಸಿದ್ಧವಾಗಿರುವಂತಹ ಕನ್ನಡ ಶಬ್ದ ಅಂಚೆಯನ್ನು ಹಂಸ ಅಥವಾ ಕಲಹಂಸ ಅನ್ನುವಂಥ ರೀತಿಯಲ್ಲಿ ಕರಿತೇವೆ ಆ ಬಳಿಕ ವಿಹಂಗಮ ವಿಹಂಗಮ ಅಂತಂದರೆ ಪಕ್ಷಿಗಳು ನಾವು ಈ ಶಬ್ದವನ್ನು ವಿಹಂಗಮ ನೋಟ ಅನ್ನುವಂಥ ರೀತಿಯಲ್ಲಿ ಕೂಡ ಬಳಸ್ತೇವೆ ಪಕ್ಷಿ ನೋಟ ಅಂತ ಕರೆಯುವಾಗ ಬಳಸ್ತೇವೆ ಅಲ್ವಾ ಆ ರೀತಿಯಲ್ಲೂ ಕೂಡ ಏನು ಮಾಡ್ತೇವೆ ಅಂತಂದರೆ ಬಳಸ್ತಾ ಹೋಗ್ತೀವಿ ಕೋಕ ಅಂತಂದರೆ ಮರೆತಿದ್ದೆ ಕೊಕ್ಕರೆ ಮೊದಲನೇದಾಗಿ ಅನೇಕ ಬಗ ಪಕ್ಷಿಗಳು ಕೋಕ ಅಂತಂದರೆ ಕೊಕ್ಕರೆ ಆ ಬಳಿಕ ಮರಾಳ ಅಂತಂದರೆ ಹಂಸ ಪಕ್ಷಿಗಳು ಆ ಬಳಿಕ ವಿಹಂಗಮ ಪಕ್ಷಿಗಳು ಒಟ್ಟಂದದಲ್ಲಿ ಪಕ್ಷಿಗಳು ಅವೆಲ್ಲವೂ ಏನು ಮಾಡ್ತೇವೆ ಅಂತಂದರೆ ಕೂಗಿಕೊಂಡು ನೀನು ನಡಿ ಇಲ್ಲಿಂದ ಈ ಸರೋವರಕ್ಕೆ ಬರಬೇಡ ಹೇಳಿ ಒಂದು ರೀತಿಯ ಪ್ರತಿಭಟನೆಯನ್ನು ಮಾಡಿದ ಹಾಗೆ ಕೂಗ್ತವೆ ವಾಸ್ತವದಲ್ಲಿ ಹಾಗೆ ಹೇಳಿದ್ವೋ ಇಲ್ವೋ ಬೇರೆ ಪ್ರಶ್ನೆಗಳು ಆದರೆ ಕವಿಯ ಕಣ್ಣಿಗೆ ಆ ಥರ ಶಬ್ದ ಮಾಡ್ತಿರುವಂತಹ ದೃಶ್ಯ ಅಥವಾ ಈ ದುರ್ಯೋಧನನಿಗೆ ಶಬ್ದ ಮಾಡ್ತಿರುವಂತಹ ಸಂಗತಿಗಳು ತನ್ನನ್ನು ಇಲ್ಲಿಂದ ಕಳಿಸ್ಲಿಕ್ಕೋಸ್ಕರವಾಗಿ ಯತ್ನ ಮಾಡ್ತಾ ಇದ್ದಾವೇನೋ ಅನ್ನುವುದನ್ನು ಅವನು ಯೋಚನೆ ಮಾಡ್ತಾ ಇದ್ದಾನೆ ಇದು ಬಹಳ ವಿಶೇಷವಾಗಿರುವಂತಹ ಸಂಗತಿ ಅದಕ್ಕಾಗಿ ರವಿಕಾಣದ್ದನ್ನು ಕವಿಕಂಡ ಅಂತೇಳಿ ಒಂದು ಮಾತಿದೆಯಲ್ವಾ ಆ ಕಾರಣಕ್ಕೋಸ್ಕರವಾಗಿ ಹೇಳುವಂಥದ್ದು ಅಂತ ಗಮನಿಸ್ತೇನೆ ಬಹುಶಃ ಇಷ್ಟನ್ನು ಹೇಳ್ತಾ ಮುಂದಿನ ಒಂದು ಪದ್ಯವನ್ನು ತಗೊಂಡ್ರೆ ಮತ್ತೆ ಸಮಯ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟನ್ನು ಹೇಳ್ತಾ ಇವತ್ತಿನ ಇಪ್ಪತ್ತೈದನೆಯ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಇನ್ನು ಮುಂದಿನ ಭಾಗಗಳು ಬಹಳ ರಸವತ್ತಾಗಿರುವಂತಹ ಪ್ರಸಂಗಗಳು ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಸಮಯಕ್ಕೆ ಸರಿಯಾಗಿ ಏಳು ಗಂಟೆಗೆ ಬರ್ತಾ ಇದೆ ನಿಮ್ಮ ಜೊತೆಗೆ ಸೇರಿಕೊಂಡು ನಾನು ಮತ್ತು ನೀವೆಲ್ಲರೂ ಸೇರಿಕೊಂಡು ಅಧ್ಯಯನ ಮಾಡೋಣ ಅಂತ ಹೇಳ್ತೇವೆ ಇವೇತನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಶುಭರಾತ್ರಿ ವಂದನೆಗಳು